ನಾಡಿನ ಎಲ್ಲ ಕೃಷಿಕ ಬಂಧುಗಳಿಗೆ ನಮಸ್ಕಾರ. ರೈತ ಬಾಂಧವರೇ, ಆಧುನಿಕ ಕೃಷಿ ವಿಧಾನಗಳು ರೈತರಿಗೆ ವರದಾನ ಅಂತಲೇ ಹೇಳಬಹುದು. ನಾವು ಯಾವ ರೈತ ಆಧುನಿಕ ಕೃಷಿ ವಿಜ್ಞಾನವನ್ನು ಬಳಸಿಕೊಂಡು, ಕೃಷಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊಸ ವಿಧಾನದಲ್ಲಿ ಕೃಷಿಯನ್ನು ಮಾಡ್ತಾನೋ ಅವನು ಹೆಚ್ಚಿನ ಆದಾಯವನ್ನು ಪಡೆಯಬಹುದು, ಹೆಚ್ಚಿನ ಇಳುವರಿಯನ್ನು ಸಹ ಪಡೆಯಬಹುದು. ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ಇತ್ತೀಚೆಗೆ ಹೊಸ ಹೊಸ ವಿಧಾನಗಳನ್ನು ಅನುಸರಿಸಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವಂಥ ರೈತರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ತರಕಾರಿ ಬೆಳೆಯನ್ನು ಬೆಳೀಬೇಕಾದಾಗ ವಿಶೇಷವಾದಂತಹ ಕಾಳಜಿನೇ ವಹಿಸಿ ನಮ್ಮ ರೈತ ಬಾಂಧವರು ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇಂತಹ ತರಕಾರಿ ಬೆಳೆಯನ್ನು ಬೆಳೆದು ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿರುವಂತಹ ಒಬ್ಬ ಪ್ರಗತಿಪರ ರೈತ ಇದೀಗ ನಮ್ಮೊಂದಿಗಿದ್ದಾರೆ. ಅವರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೋರ್ಗಲ್ ಗ್ರಾಮದ ಪ್ರಗತಿಪರ ರೈತ ಶೆಟಗೌಡ ಶಿವಗೌಡ ಪಾಟೀಲ್ ಅವರು. ಶೆಟಗೌಡ ಪಾಟೀಲ್ ಅವರು ಕಳೆದ ವರ್ಷ ಪ್ರಮುಖ ಬೆಳೆಯಾಗಿ ಕಬ್ಬನ್ನು ಬೆಳೆದಿದ್ದರು. ಈ ವರ್ಷ ಅವರು ಮುಖ್ಯವಾಗಿ ತರಕಾರಿ ಬೆಳೆಯಾಗಿರುವಂಥ ಟೊಮೆಟೊ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇದಕ್ಕೆ ಅವರು ಅನುಸರಿಸಿಕೊಂಡಂಥ ವಿಧಾನ ಅಂತ ಹೇಳಿದ್ರೆ ಮಲ್ಚಿಂಗ್ ವಿಧಾನ. ಜಮೀನನ್ನು ಹದ ಮಾಡಿಕೊಂಡು ಏರುಮಡಿಗಳನ್ನು ಮಾಡಿ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಅದರಲ್ಲಿ ಸಸಿಗಳನ್ನು ನಾಟಿ ಮಾಡಿ ಹೆಚ್ಚಿನ ನಿರೀಕ್ಷೆ, ಹೆಚ್ಚಿನ ಆದಾಯವನ್ನು ಪಡೆಯುವಂಥ ಒಂದು ನಿರೀಕ್ಷೆ ಅವರಲ್ಲಿದೆ. ಬನ್ನಿ, ಅವರ ಅನುಭವಗಳೇನಿವೆ, ಪ್ಲಾಸ್ಟಿಕ್ ಮಲ್ಚಿಂಗ್ ವಿಧಾನವನ್ನು ಅಂದರೆ ಮೇಲು ಹೊದಿಕೆಯಾಗಿ ಪ್ಲಾಸ್ಟಿಕ್ಕನ್ನು ಬಳಸುವುದರಿಂದ ಯಾವ ರೀತಿಯ ಲಾಭ ಇದೆ, ಈ ಎಲ್ಲ ಮಾಹಿತಿಗಳನ್ನು ಶೆಟಗೌಡ ಶಿವಗೌಡ ಪಾಟೀಲ್ ಅವರಿಂದಾನೆ ಕೇಳಿ ತಿಳ್ಕೊಳ್ಳೋಣ. ಶೆಟಗೌಡ ಶಿವಗೌಡ ಪಾಟೀಲ್ ಅವರೇ, ನಮಸ್ಕಾರ ರೀ. ನಮಸ್ಕಾರ. ಶೆಟಗೌಡ ಅವರೇ, ನಿಮ್ಗೆ ಎಷ್ಟೆಕರೆ ಜಮೀನಿದೆ, ನಿಮ್ಮ ಪ್ರಮುಖವಾದಂಥ ಬೆಳೆಗಳಾಗಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ದಾರೆ ನಿಮ್ಮ ಜಮೀನಿನಲ್ಲಿ ನೀವು? ನಮ್ಮದು ಸರ್ 6 ಎಕರೆ ಜಮೀನು ಇದೆ ರೀ, ಅದರಲ್ಲಿ ಒಂದು 4 ಎಕರೆ ಕಬ್ಬು ಬೆಳಿತೀವಿ ರೀ, ಉಳಿದು ಮೇಲ್ ಪೀಕಾದಂಥ ಸೋಯಾಬೀನು ಮತ್ತು ಆಮೇಲೆ ಬಿಳಿಜೋಳ ಬೆಳಿತೀವಿ. ಈ ಸಲ ನೀವು ಟೊಮೆಟೊ ಬೆಳೆಯನ್ನು ಬೆಳೆಯೋದಕ್ಕೆ ಇಷ್ಟಪಟ್ಟಿದ್ದೀರಲ್ಲ, ಯಾಕೆ ಬೆಳೆಯೋದಕ್ಕೆ ಇಷ್ಟಪಟ್ಟರೆ ಅದನ್ನು ನೀವು? ನೀರಿನ ಪ್ರಮಾಣ ಕಡಿಮೆ ಆದದ್ರಿಂದ ನಮಗೆ ಕಾಯಿಪಲ್ಲೆ ಬೆಳೆಗಳಾದ ಟೊಮೆಟೊ ಬೆಳಿಬೇಕಂತ ಸ್ವಲ್ಪ ಈ ಸಲ ಟೊಮೆಟೊ ಮಾಡಿದ್ವಿ. ಟೊಮೆಟೊ ನೀರಿನ ಕಡಿಮೆ ಕೇಳ್ತದೋ ಅಥವಾ ಏನಾದರೂ ಹೊಸ ವಿಧಾನ ಅನುಸರಿಸ್ಕೊಂಡಿರೋ ನೀವು ಅದಕ್ಕೆ? ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನೀರಿನ ಪ್ರಮಾಣ ಕಡಿಮೆ ಹತ್ತತೆ, ಮತ್ತು ಅದಲ್ಲದೆ ನಾವು ಹೊದಿಕೆ ಮಾಡಿ ಸಸಿಗಳನ್ನ ನೆಡೋದ್ರಿಂದ ನೀರಿನ ಪ್ರಮಾಣ ಕಡಿಮೆಯಾಗಿ ಕಾಯಿಪಲ್ಲೆ ಲಾಭದಾಯಕ ಆಗ್ಬೋದು ಅಂತ ನಾವು ಕಾಯಿಪಲ್ಲೆ ಮಾಡಿದ್ವಿ ಸರ್. ಈ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿನಿ ಅಂತ ಹೇಳಿದ್ರಿ, ಡ್ರಿಪ್ ಇರಿಗೇಷನ್ ಹೆಂಗೆ ಮಾಡ್ಕೊಂಡ್ರಿ, ಬೋರ್ವೆಲ್ ಎಷ್ಟು ಹಾಕಿರಿ, ಅನಂತರ ಎಷ್ಟು ಪ್ರಮಾಣದಲ್ಲಿ ನೀರು ಸಿಕ್ಕಿದೆ? ಅಂದಾಜು ನೀರಿನ ಪ್ರಮಾಣ ಲೀಟರ್ದಲ್ಲಿ ನಾವು ಮಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಬೋರ್ದಿಂದ ಲಿಫ್ಟ್ ಮಾಡಿ ನಾವು ಬಾವಿಯಲ್ಲಿ ಬಿಡ್ತೇವೆ ರೀ, ಮತ್ತು ಅದೇ ನೀರನ್ನು ಡ್ರಿಪ್ ಮುಖಾಂತರ ಹೊಲಗಳಿಗೆ ನಾವು ಹಾಯಿಸ್ತೇವೆ ರೀ. ದಿನ ಇಲ್ಲಂದ್ರೂ ಒಂದು ರಾತ್ರಿ ನಾವು ಬೋರ್ ಚಾಲು ಮಾಡಿದರೆ 2 ತಾಸಿಂದ 3 ತಾಸು ತನಕ ನೀರು ನಡೀತೀವಿ ಡ್ರಿಪ್ ಇರಿಗೇಷನ್ ಮಾಡ್ತೀವಿ ಸರ್. ಅಂದಾಜು ನಮ್ಮದು ಖರ್ಚು ಡ್ರಿಪ್ ಇರಿಗೇಷನು ಮತ್ತು ಹೊದಿಕೆ ಮಾಡೋ ಪದ್ಧತಿ ಅಂದರೆ ನಮ್ಗೆ 1.5 ಲಕ್ಷ ತನಕ ಖರ್ಚು ಬರ್ತದೆ ಸರ್. 1.5 ಎಕರೆಗೆ ಈ ಪ್ಲಾಸ್ಟಿಕ್ ಹೊದಿಕೆ ಮಾಡೋದು ಅಂತ ಹೇಳಿದ್ರಿ, ಅದನ್ನೆಲ್ಲ ಹೆಂಗೆ ಮಾಡ್ತೀವಿ? 6 ಫೂಟ್ಗೆ ಒಂದು ಸಾಲು ಮಾಡಿ ಅದನ್ನು ಮಣ್ಣು ಎತ್ತಿ ಹಾಕಿ ಬೋದು ಮಾಡ್ತೀವಿ ಸರ್. 3 ಫೂಟ್ ಅಗಲವಾದಂಥ ಅದರ ಮಧ್ಯದಲ್ಲಿ ಡ್ರಿಪ್ ಪೈಪ್ ಬಿಟ್ಟು ಅದ್ರ ಮೇಲೆ ಪ್ಲಾಸ್ಟಿಕ್ ಹೊದಿಕೆ ಮಾಡಿ ಆ ಪ್ಲಾಸ್ಟಿಕ್ ಹೊದಿಕೆಗೆ ಹೋಲ್ ಮಾಡಿ ಅದರಲ್ಲಿ ಸಸಿ ನೆಡ್ತೀವಿ ಸರ್. ಸಸಿ ನಾಟಿ ಮಾಡಬೇಕಾದಾಗ ಸಸಿನೆಲ್ಲ ಎಲ್ಲಿಂದ ತರ್ತೀರಿ ಸರ್? ನಮ್ಮ ಗ್ರೀನ್ ಹೌಸ್ ಅಂತ ನಮ್ಗೆ ಸಿಗ್ತದೆ ಸರ್, ಎಮ್ಕನ್ ಮಂಡಿ ಸೈಡು ಮತ್ತು ಇಡಕಲ್ ಡ್ಯಾಮ್ ಸೈಡು. ಅಲ್ಲಿಂದ ಒಂದು ಮುಂಚಿತ ಅವ್ರಿಗೆ ಆರ್ಡರ್ ಕೊಟ್ಟು ರೇಟ್ ಫಿಕ್ಸ್ ಮಾಡಿ ನಾವು ಸಸಿಗಳನ್ನ ತರ್ತೀವಿ ಸರ್. ಈಗ 1 ಎಕರೆ ಪ್ರದೇಶದೊಳಗೆ ಟೊಮೆಟೊ ನಾಟಿ ಮಾಡ್ಲಿಕ್ಕತ್ತೀರಿ? ನಾವು 1.5 ಎಕರೆದಲ್ಲಿ ನಾಟಿ ಮಾಡ್ತಾ ಇದ್ದೀವಿ ಸರ್. 1.5 ಎಕರೆಗೆ ಎಷ್ಟು ಸಸಿಗಳು ಬೇಕಾಗ್ತವೆ, ಎಷ್ಟೆಷ್ಟು ಅಂತರದಲ್ಲಿ ನಾಟಿ ಮಾಡ್ತೀರಿ ಅವನ್ನ? ಸರ್, ಸಸಿಯಿಂದ ಸಸಿಗೆ 1.5 ಫೂಟ್ ಮಾಡ್ತೀವಿ, ಮತ್ತು ಬೋದು ಮಾಡ್ತೀವಲ್ಲ ಸರ್, ಅದರಲ್ಲಿ 1 ಫೂಟ್ ಸಸಿಯಿಂದ ಸಸಿಯಿಂದ ಅಗಲವಾಗಿಡ್ತೀವಿ ಸರ್. ಈ ರೀತಿ ನೀವು ಪ್ಲಾಸ್ಟಿಕ್ ಮಲ್ಚಿಂಗ್ ಅಂದರೆ ಪ್ಲಾಸ್ಟಿಕ್ ಹೊದಿಕೆ ಮಾಡೋದ್ರಿಂದ ಏನು ಲಾಭ ಇದೆ ಅಂತೀರಿ ನೀವು ಅದಕ್ಕೆ? ಕಸ ಕಡ್ಡಿ ಒಂದು ಕಡಿಮೆ ತೆಗೆದು ಒಂದು ಉಳಿತಾಯ ಆಗತ್ತೆ ಸರ್, ಮತ್ತು ನೀರಿನ ಪ್ರಮಾಣ ಕಡಿಮೆ ಆಗತ್ತೆ ಹತ್ತದಲ್ಲಿ. ಡ್ರಿಪ್ ಇರಿಗೇಷನ್ ಮತ್ತು ಆವಿಯಾಗಿ ನೀರು ಹೋಗೋದಿಲ್ಲ ರೀ, ಸಸಿಗೆ ಎಷ್ಟು ಬೇಕಾದ ಅಷ್ಟು ನೀರು ಸಿಗ್ತೈತೆ ರೀ, ಕಡಿಮೆ ನೀರಿನಲ್ಲಿ ನಾವು ಇದನ್ನು ಬೆಳೆಸೋಕ್ಕೆ ಸಾಧ್ಯ ಐತೆ ಸರ್. ಮತ್ತು ಇದರ ಜೊತೆಗೆ ನಮಗೆ ಲೇಬರ್ ಪಾಪರ್ ಒಂದು ಭಾಳ ಸಮಸ್ಯೆ ಇದೆ ಸರ್ ಹಳ್ಳಿಯಲ್ಲಿ, ಅದಕ್ಕಾಗಿ ಕಸ ತೆಗಿಯೋಕ್ಕಾಗಲಿ ಏನೋ ಕೆಲಸ ಮಾಡೋಕ್ಕೆ ನಮ್ಗೆ ಯಾರೂ ಆಳು ಸಿಗ್ತಾಯಿಲ್ಲ ಸರ್. ಇದರಿಂದ ಆಳು ಕಡಿಮೆ ಹೆತ್ತಿ ಉತ್ಪನ್ನ ತೆಗಿಬೇಕಂಥ ಬೆಳೆಗಳನ್ನ ನಾವು ಅನುಸರಿಸಬೇಕಾಗಿದೆ ಅವಶ್ಯಕತೆ ಇದೆ. ಈಗ ಭೂಮಿನ ಯಾವ ರೀತಿ ತಯಾರಿ ಮಾಡಿಕೊಂಡ್ರಿ ಮೊದಲು ನೀವು? ಮೊದಲು ನಾವು ಟ್ಯಾಕ್ಟರ್ದಿಂದ ಗಳೆ ಹೊಡೆಸಿದ್ವಿ, ಅದ್ರ ಮೇಲೆ 2 ಸಲ ಅಡ್ಡ ರೆಂಟೆ ಹಾಕ್ಸಿದ್ವಿ, ಆಮೇಲೆ ಮಣ್ಣು ಅದು ಸೂಕ್ಷ್ಮ ಆದ ನಂತರ ಟ್ಯಾಕ್ಟರ್ದಿಂದ ಬೋದು ಮಾಡಿ ಮನುಷ್ಯರಿಂದ ಅದನ್ನು ಸರಿಯಾಗಿ ಸರಿಪಡಿಸಿ ಅದಕ್ಕೆ ಡ್ರಿಪ್ ಹಾಕಿ ಆಮೇಲೆ ಹೊದಿಕೆ ಮುಚ್ಚಿ ಈ ಥರ ನಾವು ಮಾಡ್ಕೊಂಡಿವ್ರಿ. 1.5 ಎಕರೆ ಪ್ರದೇಶಕ್ಕೆ ಎಷ್ಟು ಬೋದುಗಳು ನಿರ್ಮಾಣ ಮಾಡಿರಿ ನೀವು? ಅಲ್ಲಿ 6 ಫೂಟ್ಗೊಂದ್ರಂತೆ ಭೂಮಿ ಅಳತೆ ಪ್ರಕಾರ ಅದು ನಮ್ಗೆ 24 ಬೋದು ಆಗ್ಯಾವ ಸರ್. 1 ಎಕರೆಗೆ ಎಷ್ಟು ಸಸಿ ನಾಟಿ ಮಾಡ್ತೀರಿ? 1 ಎಕರೆಗೆ ಸರ್ ಸಾಧಾರಣ 8,000 ಸಸಿ ಮಾಡ್ತೀವಿ ಸರ್.
ಇದು ನಮ್ದು 12,000 ನಮಗೆ ತಂದೇವ್ರಿ. ಪ್ಲಾಸ್ಟಿಕ್ ಹೊದಿಕೆ ತಂದಿರಲ್ಲ, ಅದನ್ನೆಲ್ಲ ಯಾವ ಬೆಲೆಯೊಳಗೆ ತಂದ್ರಿ? ಆನಂತರ ಅದನ್ನ ಹೆಂಗ್ ನೀವು ಅದಕ್ಕೆ ಹೊದಿಕೆ ಮಾಡ್ತೀರಿ? ಅದು ಗಾಳಿಗೆ ಹಾರಲಾರ್ದಂಗೆ ಏನು ವ್ಯವಸ್ಥೆ ಮಾಡ್ತೀರಿ? ಸಮೀಪ ನಮ್ಗೆ ಸಾಂಗ್ಲಿಯಲ್ಲಿ ಸ್ವಲ್ಪ ಯೋಗ್ಯ ರೇಟ್ದಾಗ ಸಿಗ್ತಾವ್ರಿ, ಅಲ್ಲಿಂದ ನಾವು ತರಿಸ್ತೇವೆ ರೀ. ಆ ಬೋದದಿಂದ ಬೋದು ಹಾಸಿ ಸೈಡ್ಗೆ ಅದನ್ನು ಹರಿ ಮಾಡಿ ಎರಡು ಕಡೆಯಿಂದ ಇದ ಮುಚ್ತೇವೆ ಸರ್, ಮಣ್ಣು ಮುಚ್ಚಿ ಗಾಳಿಗೆ ಹಾರದಂತೆ ಮಾಡ್ತೀವಿ ಸರ್. ನಾಟಿ ಮಾಡಬೇಕಾದಾಗ ಯಾವುದರಿಂದ ನಾಟಿ ಮಾಡ್ತೀರಿ? ಪ್ಲಾಸ್ಟಿಕ್ ಹೋಲ್ ತೆಗಿಬೇಕಾದ್ರೆ ಸರ್, ನಾವು ಒಂದು ಸ್ಟೂ ತೆಗಿತೇವ್ರಿ, ಒಂದು ಪೈಪ್ ಕಾಸಿ ಆ ಕಾಗದ ಮೇಲೆ ಪ್ರೆಸ್ ಮಾಡಿದ್ರೆ ಅಷ್ಟೊಮೆಟಿಕ್ ಹೋಲ್ ಬೀಳ್ತದ್ರೆ. ಆ ಹೋಲ್ದಾಗ ನಾವು ಸ್ವಲ್ಪ ಕುರ್ಪಿಂದ ಇದು ಮಾಡಿ ಆ ಸಸಿ ಇಟ್ಟು ನಾವು ಇದು ಮಾಡ್ತೇವೆ, ಮುಚ್ತೇವೆ. ಓಪನ್ ಸ್ಪೇಸ್ದಾಗ ನಾವು ಈ ಸಸಿ ನಾಟಿ ಮಾಡೋದ್ರಿಂದ ಈಗ ವೆದಿಕೆ ಮುಚ್ಚೋದ್ರಿಂದ ಲೇಬರ್ ಪವರ್ ನಮ್ಗೆ ಉಳಿತಾಯ ಆಗುತ್ತೆ ಸರ್, ಮತ್ತು ಕಸ ತೆಗೆದು ಉಳಿತಿದ್ರೆ ಇದು ಸ್ವಲ್ಪ ರೋಗ ನಿರೋಧಕ ಕಾಣಿಸ್ತೈತನ ನಾವು ಮಾಡಿದ್ರೆ ಸರ್. ಪ್ಲಾಸ್ಟಿಕ್ ಹೊದಿಕೆ ಒಳಗಡೆ ಸಸಿಗಳನ್ನ ನಾಟಿ ಮಾಡೋದ್ರಿಂದ ಗೊಬ್ಬರ ಯಾವ ರೀತಿ ಕೊಡ್ತೀರಿ ಅದಕ್ಕೆ ನೀವು? ಸರ್, ಲಿಕ್ವಿಡ್ ಗೊಬ್ಬರ ಸಿಗ್ತದೆ ಸರ್, ಒಂದು ಬ್ಯಾರಲ್ದಲ್ಲಿ ನಾವು ಅದನ್ನು ಲಿಕ್ವಿಡ್ ಎಲ್ಲ ಕಲಿಸ್ತೇವೆ ರೀ, ಮತ್ತು ಪೈಪ್ ಲೈನ್ದಾಗ ಅದು ಫುಟ್ಬಾಲ್ ಜಕ್ಕೊಂದು ಆಟೋಮೆಟಿಕ್ ಅದು ನೀರಿನ ಮುಖಾಂತರ ಹೋಗಿ ಮುಟ್ತದೆ ರೀ, ಆ ನೀರಿನಾಗ ನಾವು ಕೊಡ್ತೇವೆ ಗೊಬ್ಬರ. ಇದನ್ನು ಎಲ್ಲಿಂದ ನಾವು ನೋಡ್ಕೊಂಬಂದ್ರಿ ಅಥವಾ ಎಲ್ಲಿ ಕಲ್ತ್ಕೊಂಡು ಬಂದ್ರಿ ನೀವು ಇದನ್ನು? ಇದು ಸರ್, ನಮ್ಮ ಊರಾಗ ಒಂದು 5-6 ಜನ ಈ ಹೊಸಾಗಿ ಪ್ಲಾಟ್ ಮಾಡಿದಾರೆ ಸರ್, ಅವ್ರದ್ದು ಈಗ 4 ವರ್ಷ ಆತ್ ನಾವು ನೋಡಿದ್ವಿ, ಅವ್ರು ಕಲ್ಕೊಂಡು ನಾವು ಹೊಸ ಥರದ್ದು ಮಾಡ್ಬೇಕಂತ ನಾವು ಸ್ಟಾರ್ಟ್ ಮಾಡಿ ಸರ್. ಅವರೆಲ್ಲ ಇಳುವರಿ ಹೆಂಗೆ ತೆಗ್ದಾರೆ, ನೀವು ಎಷ್ಟು ತೆಗಿತೀರಿ ಅನ್ನೋ ಆಸೆ ಅದ ನಿಮ್ಗೆ? ನಮಗೆ ಸರ್ ಅಂದಾಜು ರೇಟ್ ಸಿಕ್ಕಿದ್ರೆ ಸರ್ ಸಾಧಾರಣ 4-5 ಲಕ್ಷ ತನಕ ಆಗೋ ಅಂದಾಜು ಇದೆ ಸರ್ ನಮಗೆ, ಒಂದು ಎಕರೆ. ಅವರೆಲ್ಲ ಹೇಗೆ ತೆಗ್ದಿದ್ದಾರೆ? ಅವ್ರು ಇದೇ ಪದ್ಧತಿಯನ್ನು ತೆಗ್ದಾರೆ ಸರ್, ಅವ್ರ ರೇಟ್ ಉತ್ತಮ ರೇಟ್ ಸಿಗೋದ್ರಿಂದ ಅವರಿಗೆ 1 ಎಕರೆಗೆ 6 ಲಕ್ಷ ತನಕ ಲಾಭ ಆಗಿದೆ ಸರ್ ಈ ಸಲ. ಈ ಪ್ಲಾಸ್ಟಿಕ್ ಹೊದಿಕೆ ಹಾಕ್ತಿರಲ್ಲ ಬದುಗಳ ಮೇಲೆ, ಅಕ್ಕಪಕ್ಕದಲ್ಲಿ ಕಸ ಹುಟ್ಟೋದಿಲ್ವ, ಅದನ್ನ ಹೆಂಗೆ ನಿಯಂತ್ರಣ ಮಾಡಿ? ಅದನ್ನು ನಾವು ಸ್ವಲ್ಪ ಲೇಬರ್ ಹತ್ತವ್ರೆ ಅಷ್ಟೇ ನಾವು ಕೂತು ಕೈಲಿ ತೆಗಿತೀವಿ ಸರ್, ಆದರೆ ಹೆಚ್ಚಿನ ಪ್ರಮಾಣ ಏನು ಆಗೋದಿಲ್ಲ ರೀ, ಯಾಕಂದ್ರೆ ನೀರು ಹತ್ತೋದಿಲ್ಲ ಬೋತ್ ತೆಳಗಡೆ, ಅದಕ್ಕಾಗಿ ಅದೇನು ಹೆಚ್ಚು ಹತ್ತೋದಿಲ್ಲ ರೀ. ಈ ಹನಿ ನೀರಾವರಿ ಪೈಪ್ಗಳನ್ನು ಯಾವ ಸಂದರ್ಭದೊಳಗೆ ಹಾಕಿರ್ತೀರಿ, ಯಾವ ರೀತಿ ಹಾಕಿರ್ತೀರಿ ಅದನ್ನ ಒಳಗಡೆ ನೀವು? ನಾವು ಬೋದ ಮೇಲೆ ಎಳ್ತೇವೆ ರೀ ಸರ್, ಆ ಬೋದ ಮೇಲೆ ಎಳೆದ ನಂತರ ಅದು ಕೌಕೋ ಅತ್ತೆ ತಗಲು ಆಗಬಾರ್ದಂಗೆ ಕ್ಲಿಪ್ ಮಾಡಿ ಹಾಕ್ತೇವೆ ಸರ್. ಕ್ಲಿಪ್ ಮಾಡಿ ಹಾಕಿ ಆ ನಂತರ ಕಾಗದ ಹೊಚ್ಚಿ ಎರಡು ಕಡೆ ಕಾಗದ ಮಣ್ಣಿಂದ ಏರಿಸಿ ಪ್ಯಾಕ್ ಮಾಡ್ತೇವೆ ರೀ, ಒಳಗೆ ಆಟೋಮೆಟಿಕ್ ಅವು ತಣ್ಣ ತವ ನೀರು ಬಿಡ್ಕೋತ ಹೋಗ್ತದೆ. ದಿನ ಒಂದು ತಾಸು ನೀರು ಬಿಟ್ಟರೆ ಸಾಕಂತ ಇಷ್ಟು ಸಾಕಾಗ್ತದೆ. ಕೃಷಿಯೊಳಗೆ ಹೆಚ್ಚು ಲಾಭ ಪಡಿಬೇಕು ಅಂತಂದರೆ, ಹೆಚ್ಚು ಇಳುವರಿ ಪಡಿಬೇಕಾದ್ರೆ ಏನು ಮಾಡ್ಬೇಕಂತೀರಿ ನಮ್ಮ ರೈತ ಬಾಂಧವರು? ಸರ್, ನಮ್ಗೆ ಲೇಬರ್ ಪ್ರಾಬ್ಲಮ್ ಮೊದಲು ಸಮಸ್ಯೆ ಹೆಚ್ಚಾಗೈತೆ ರೀ, ಅದು ಅಲ್ಲದೆ ಗೊಬ್ಬರಗಳ ರೇಟು ಜಾಸ್ತಿ ಆಗೈತೆ ರೀ, ಮತ್ತು ಒಕ್ಕಲ್ತನ ಮಾಡೋದೀಗ ರೈತರಿಗೆ ನಮ್ಗೆ ದೊಡ್ಡ ತೊಂದರೆ ಆಗಿದೆ ಸರ್. ಈಗ ಅದಕ್ಕಾಗಿ ಹೊಸ ಪದ್ಧತಿ ಅನುಸರಿಸಿದ್ರು, ನಮ್ಗೆ ಗೊಬ್ಬರ ರೇಟು ಕಡಿಮೆ ಬೇಕು ರೀ, ಮತ್ತು ನೀರಾವರಿ ಮೂಲ ಏನಾದರೂ ನಮ್ಗೆ ಸಹಾಯ ಮಾಡ್ಬೇಕು ರೀ, ನೀರಿನ ಪ್ರಮಾಣ ಕಡಿಮೆ ಆಗೈತೆ ರೀ, ಹೀಗಾಗಿ ನಮ್ಗೆ ಒಕ್ಕಲ್ತನದಿಂದ ಸಮಸ್ಯೆ ಭಾಳ ಆಗೈತಿ, ಮತ್ತು ಸಲಕರಣೆಗಳು ಭಾಳ ಕಾಸ್ಟ್ಲಿ ಆದ್ದರಿಂದ ಅವತ್ತನ್ನು ತಂದು ನಮ್ಗೆ ಸರಿಯಾಗಿ ಸಾಗ್ ಮಾಡೋದು ನಮ್ಗೆ ಅನುಕೂಲ ಆಗೋಣ ಇಲ್ಲ. ಮತ್ತು ಇದ್ರ ಸಲುವಾಗಿ ನಮ್ಮ ಗೌರ್ಮೆಂಟ್ದಿಂದ ಆಗಲಿ ಏನಾದರೂ ಹೆಲ್ಪ್ ಕೊಟ್ಟರೆ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ತೆಗೆದು ನಮಗೊಂದು ನಮ್ಮ ಉಪಜೀವನ ಮಾಡೋಕ್ಕೊಂದು ಅನುಕೂಲ ಆಗತ್ತೆ ಸರ್. ಕೇಳಿದ್ರಲ್ಲ ರೈತ ಬಾಂಧವರೇ, ಶೆಟ್ಟಗೌಡ ಶಿವಗೌಡ ಪಾಟೀಲ್ ಅವರು 1.5 ಎಕರೆ ಪ್ರದೇಶದಲ್ಲಿ ಟೊಮೆಟೊ ಬೆಳೆಯನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮುಖ್ಯವಾಗಿ ಇವರು ಬಳಸ್ಕೊಂಡಿರುವಂಥ ಆಧುನಿಕ ಕೃಷಿ ವಿಧಾನ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಬಳಸ್ಕೊಂಡು, ಅಂದರೆ ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತ ಹೇಳ್ತೇವೆ, ಈ ವಿಧಾನವನ್ನು ಅನುಸರಿಸ್ಕೊಂಡು ಈ ಟೊಮೆಟೊ ಸಸಿಗಳನ್ನು ನಾಟಿ ಮಾಡ್ತಾ ಇದ್ದಾರೆ. ಮೊದಲು ಭೂಮಿಯನ್ನು ಚೆನ್ನಾಗಿ ಹದ ಮಾಡಿಕೊಂಡು ಅದಾದ ನಂತರದಲ್ಲಿ ಎತ್ತರವಾದಂಥ ಬೋದುಗಳನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಪೈಪ್ಲೈನ್ ಮೂಲಕ ಹನಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡು ಆ ನಂತರದಲ್ಲಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಮುಚ್ಚಿ ಅದು ಗಾಳಿಗೆ ಹಾರದ ಹಾಗೆ ಮಣ್ಣಿನಿಂದ ಅದನ್ನು ಗಟ್ಟಿ ಮಾಡ್ತಾರೆ. ನಂತರದಲ್ಲಿ ಅದರಲ್ಲಿ ರಂಧ್ರವನ್ನು ಕೊರೆದು ಅದರಲ್ಲಿ ಸಸಿಗಳನ್ನು ನಾಟಿ ಮಾಡ್ತಾರೆ. ಇದರಿಂದ ಈ ಒಂದು ವಿಧಾನವನ್ನು ಅನುಸರಿಸಿ ಟೊಮೆಟೊ ಬೆಳೆಯನ್ನು ಬೆಳೆಯೋದ್ರಿಂದ 1 ವರ್ಷಕ್ಕೆ ಕನಿಷ್ಠ ಅಂದರೂ ಸಹ 4-4.5 ಲಕ್ಷ ಆದಾಯ ಉಳಿಬಹುದು ಎನ್ನುವಂಥದ್ದು ಶೆಟ್ಟಗೌಡ ಶಿವಗೌಡ ಪಾಟೀಲ್ ಅವರ ಅನುಭವದ ಮಾತು. ಇವರು ಇದುವರೆಗೂ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ಶೆಟ್ಟಗೌಡ ಶಿವಗೌಡ ಪಾಟೀಲ್ ಅವರಿಗೆ ವಂದನೆಗಳನ್ನು ಸಲ್ಲಿಸೋಣ. ನಮಸ್ಕಾರ ಶೆಟ್ಟಗೌಡ ಶಿವಗೌಡ ಪಾಟೀಲ್ ಅವರೇ. ಸ್ವಲ್ಪ ತಾಳಮ್ಮ, ಇನ್ನು ಬೇಳೆನೇ ಬೆಂದಿಲ್ಲ. ಚಿಂತೆ ಮಾಡ್ಬೇಡ ಕಣಮ್ಮ, ಈ ಬಾರಿ ನಮ್ ಬೇಳೆ ಬೇಗ ಬೇಯುತ್ತೆ. ಹಂಗಂದ್ರೇನ್ರಿ?
ಈ ಬಾರಿ ಎನ್ಎಫ್ಎಸ್ಎಂನ ಮೂಲಕ ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸೋ ರೀತಿಯನ್ನು ತೋರಿಸೋದಕ್ಕಾಗಿ ದೇಶದಲ್ಲಿ 1,000 ಪ್ರದೇಶಗಳು ಆಯ್ಕೆಯಾಗಿವೆ. ಅವುಗಳಲ್ಲಿ ನಮ್ಮ ಪ್ರದೇಶವೂ ಒಂದು. ಇದರಿಂದ ನಮಗೇನು ಲಾಭ? ನಮಗೆ ನಮ್ಮ 5 ಎಕರೆ ಹೊಲಕ್ಕಾಗಿ ಗೊಬ್ಬರ, ಕೀಟನಾಶಕದ ಜೊತೆಗೆ ಉತ್ತಮ ಬೀಜದ ಮಿನಿ ಕಿಟ್ ಕೂಡ ಸಿಗುತ್ತೆ. ಇಷ್ಟು ಬೆಳೆ ತಗೊಂಡು ನಾವೇನ್ ಮಾಡೋದು? ನೋಡಮ್ಮ, ಸರ್ಕಾರ ಧಾನ್ಯಗಳ ಬೆಂಬಲ ಬೆಲೆಯನ್ನ ತುಂಬಾ ಹೆಚ್ಚಿಸಿದೆ ಮತ್ತು ಅವುಗಳನ್ನು ಖರೀದಿ ಮಾಡೋದಕ್ಕೂ ಎಲ್ಲ ತಯಾರಿ ಮಾಡಿದೆ. ಇದರಿಂದ ಆದಾಯ ಹೆಚ್ಚುತ್ತೆ. ನಮ್ಮ ಪುಟ್ಟಿ ಒಳ್ಳೆ ಸ್ಕೂಲಿಗೆ ಹೋಗಿ ಒಬ್ಬ ಕೃಷಿ ವಿಜ್ಞಾನಿ ಆಗ್ತಾಳೆ. ರಾಷ್ಟ್ರದಲ್ಲಿಯೇ 2ನೆಯ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಷ್ಟ್ರವು ನಮ್ಮದಾಗಿದ್ದರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹಾಲು ಹಾಗೂ ಅದರ ಉತ್ಪನ್ನಗಳಿಗೆ ಯಾವುದೇ ಬೇಡಿಕೆ ಇಲ್ಲದಿರುವುದು ವಿಷಾದನೀಯ. ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ನಿರ್ಬಂಧಕ್ಕೆ ಬಹುಮುಖ್ಯವಾದ ಕಾರಣ ಅತಿ ಮುಖ್ಯವಾದ ಸಾಂಕ್ರಾಮಿಕ ರೋಗ ಕಾಲುಬಾಯಿ ಜ್ವರ ನಮ್ಮ ದೇಶದಲ್ಲಿರುವುದು. ಕಾಲುಬಾಯಿ ರೋಗದ ನಿರ್ಮೂಲನೆಗೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಕಾಲುಬಾಯಿ ನಿಯಂತ್ರಣ ಯೋಜನೆ ಜಾರಿಗೆ ತಂದಿದೆ. ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದ್ದು ಕರ್ನಾಟಕದ ಎಲ್ಲ 30 ಜಿಲ್ಲೆಗಳಲ್ಲಿ ಇದು ಚಾಲ್ತಿಯಲ್ಲಿದೆ. ಕಾಲುಬಾಯಿ ರೋಗ ನಿಯಂತ್ರಣಕ್ಕೆ ರಾಸುಗಳಿಗೆ ವರ್ಷಕ್ಕೆ 2 ಬಾರಿ ಲಸಿಕೆ ಹಾಕಿಸುವುದು ಅತ್ಯವಶ್ಯ. ಕಾಲುಬಾಯಿ ಜ್ವರದ ಮಹತ್ವವನ್ನು ಅರಿತುಕೊಂಡು ಘನ ಭಾರತ ಸರ್ಕಾರ ನಮ್ಮ ದೇಶದಿಂದ ಕಾಲುಬಾಯಿ ಜ್ವರವನ್ನು ನಿರ್ಮೂಲನೆ ಮಾಡಬೇಕು, ನಿಯಂತ್ರಣಗೊಳಿಸಬೇಕು ಎಂಬ ಒಂದು ದೃಷ್ಟಿಯಿಂದ 2004 ಪ್ರಾಯೋಗಿಕವಾಗಿ ದೇಶದ 54 ಜಿಲ್ಲೆಗಳಲ್ಲಿ ಕಾಲುಬಾಯಿ ನಿಯಂತ್ರಣ ಯೋಜನೆಯನ್ನು ಹಮ್ಮಿಕೊಂಡು ವರ್ಷಕ್ಕೆ ತಪ್ಪದೇ 2 ಸಾರಿ ಲಸಿಕೆಯನ್ನು ಹಾಕಿಸ್ಕೋಬೇಕು. ಎಲ್ಲ ರಾಸುಗಳಲ್ಲಿ ಅಂದರೆ ದನ ಮತ್ತು ಎಮ್ಮೆಗಳಲ್ಲಿ ಹಾಗೂ ಹಂದಿಗಳಲ್ಲಿ ಲಸಿಕೆ ಕಾರ್ಯಕ್ರಮವನ್ನು ಹಾಕಿಸ್ಕೋಬೇಕು. ಅದರಂತೆ ಈಗ 5 ವರ್ಷಗಳ ನಂತರ ಅದರ ಒಂದು ಉಪಯೋಗವನ್ನು ಮನಗಂಡು ಈ ಕಾಲುಬಾಯಿ ನಿಯಂತ್ರಣ ಯೋಜನೆ ದಕ್ಷಿಣ ಭಾರತದ ಎಲ್ಲ ಪ್ರಾಂತ್ಯಗಳಲ್ಲಿ ಕೂಡ 2011 ಸೆಪ್ಟೆಂಬರಿಂದ ಜಾರಿಯಲ್ಲಿದೆ. ಅದರಂತೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕಾಲುಬಾಯಿ ನಿಯಂತ್ರಣ ಯೋಜನೆ ಜಾರಿಯಲ್ಲಿದ್ದು ವರ್ಷಕ್ಕೆ ಫೆಬ್ರವರಿ, ಮಾರ್ಚ್ ಮತ್ತು ಹಾಗೂ ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಲಸಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದರ ಪ್ರಕಾರ ರೈತರು ತಮ್ಮ ಎಲ್ಲ ರಾಸುಗಳಿಗೂ ದನ, ಎಮ್ಮೆ ಹಾಗೂ ಹಂದಿಗಳಿಗೆ ತಪ್ಪದೇ ಲಸಿಕೆ ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ನೀಡಬೇಕು. ಎಲ್ಲ ಸೀಳು ಗೊರಸಿರುವ ರಾಸುಗಳಲ್ಲಿ ಕಾಲುಬಾಯಿ ರೋಗ ಸಾಮಾನ್ಯವಾಗಿದೆ. ಈ ಕಾಲುಬಾಯಿ ಜ್ವರ ಎಲ್ಲ ಸೀಳು ಗೊರಸುಳ್ಳ ಪ್ರಾಣಿಗಳೇ, ಸಾಕು ಪ್ರಾಣಿಗಳು ಅಂದರೆ ದನ, ಎಮ್ಮೆ, ಕುರಿ, ಮೇಕೆ, ಹಂದಿ, ಅಲ್ಲದೆ ವನ್ಯಜೀವಿಗಳಾದ ಜಿಂಕೆ, ಆನೆ, ಕಾಡೆಮ್ಮೆ ಮುಂತಾದ ಪ್ರಾಣಿಗಳಲ್ಲಿ ಬರುವುದು ಸರ್ವೇ ಸಾಮಾನ್ಯ. ಈ ಕಾಲುಬಾಯಿ ಜ್ವರವು ಬಹುಮುಖ್ಯವಾದ ಒಂದು ಸಾಂಕ್ರಾಮಿಕ ರೋಗವಾದ್ದರಿಂದ ಒಂದು ಪ್ರದೇಶದಿಂದ ಒಂದು ರಾಸುಗಳಿಗೆ ಈ ರೋಗ ಕಾಣಿಸಿಕೊಂಡಲ್ಲಿ ಕೂಡಲೇ ನೆರೆಹೊರೆಯ ಎಲ್ಲ ಜಾನುವಾರುಗಳಿಗೆ ಹರಡುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಅತಿಯಾದ ಜ್ವರದಿಂದ ಶುರುವಾಗುವ ಈ ರೋಗ ಜ್ವರ ಬಂದ ಕೂಡಲೇ ಜಾನುವಾರು ಮಂಕಾಗಿ ನಿಂತು ಬಿಡುವುದಲ್ಲದೆ ಹಾಲಿನ ಉತ್ಪಾದನೆಯಲ್ಲಿ ತೀವ್ರವಾಗಿ ಕುಂಠಿತವಾಗುವುದನ್ನು ನಾವು ಕಾಣುತ್ತೇವೆ. ಕ್ರಮೇಣ ಬಾಯಿಯಲ್ಲಿ ನೀರುಗುಳ್ಳುಗಳಾಗಿ ನೀರುಗುಳ್ಳುಗಳು ಒಡೆದು ಬಾಯಿ ತುಂಬ ಹುಣ್ಣಾಗಿದ್ದನ್ನು ಎಲ್ಲ ರೈತರು ಕಾಲುಬಾಯಿ ರೋಗದಲ್ಲಿ ಗಮನಿಸ್ತಾರೆ. ಬಾಯಿಯ ನೋವಿನಿಂದ ಚಪ್ಪರಿಸುವುದರಿಂದ ಜೊಲ್ಲುಗಳು ಶುರುವಾಗ್ತವೆ. ಜೊಲ್ಲಿನಿಂದ ವೈರಾಣುಗಳು ಹರಡಿ ಮೇವು ಅದರ ಜೊತೆಗೆ ಸಗಣಿ ಹಾಗೂ ಮೂತ್ರದಿಂದ ಕೂಡ ವೈರಾಣುಗಳು ಪ್ರಸಾರವಾಗ್ತವೆ. ಬಾಯಿ ಹುಣ್ಣಿನ ಜೊತೆಗೆ ಗೊರಸುಗಳ ಮಧ್ಯೆ ಹುಣ್ಣುಗಳು ಆಗುವುದನ್ನು ಸರ್ವೇ ಸಾಮಾನ್ಯವಾಗಿ ರೈತರು ಗಮನಿಸಿದ್ದಾರೆ. ಈ ಹುಣ್ಣುಗಳು ನೊಣಗಳು ಕೊಡೋದ್ರಿಂದ ಹುಳುಗಳಾಗಿ ಬಿದ್ದು ಕುಂಟುವುದರ ಜೊತೆಗೆ ತನ್ನ ಒಂದು ಎದ್ದು ನಿಂತುಕೊಳ್ಳುವ ಸಾಮರ್ಥ್ಯವನ್ನು ಕೂಡ ರಾಸುಗಳಲ್ಲಿ ಕಡಿಮೆ ಆಗ್ತದೆ. ಈ ಕಾಲುಬಾಯಿ ಜ್ವರದಿಂದ ಚೇತರಿಸಿಕೊಂಡ ಒಂದು ಜಾನುವಾರುಗಳಲ್ಲಿ ಅದರ ಪರಿಣಾಮಗಳ ಬಗ್ಗೆ ಹೇಳಬೇಕು ಅಂತಾದರೆ ಹಾಲಿನ ಉತ್ಪಾದನೆ ತೀವ್ರವಾಗಿ ಕಡಿಮೆಯಾಗಿ ಮೊದಲಿನ ಹಂತಕ್ಕೆ ತಲುಪುವುದು ಭಾಳ ಕಷ್ಟ. ಅದರಂತೆ ವಾತಾವರಣದ ವೈಪರೀತ್ಯವನ್ನು ಸಹಿಸಿಕೊಳ್ಳುವುದು ಈ ರಾಸುಗಳಲ್ಲಿ ಭಾಳ ಕಷ್ಟವಾಗ್ತದೆ. ರೈತರು ಗಮನಿಸಿರಬಹುದು, ಈ ಕಾಲುಬಾಯಿ ಜ್ವರದಿಂದ ಚೇತರಿಸಿಕೊಳ್ಳುವ ರಾಸುಗಳಲ್ಲೂ ಬಿಸಿಗಳಲ್ಲಿ ಒಳ್ಳೆ ತೇಗುತ್ತಾ ನಿಲ್ತದನ್ನು ಗಮನಿಸ್ತೀವಿ. ಅದರಂತೆ ಬೆದೆಗೆ ಸರಿಯಾಗಿ ಬರೋದಿಲ್ಲ, ಬೆದೆಗೆ ಬಂದರೂ ಕೂಡ ಗರ್ಭಧಾರಣೆಯಲ್ಲಿ ತೊಂದರೆ ಉಂಟಾಗ್ತದೆ, ಗರ್ಭಪಾತ ಆಗುವ ಚಾನ್ಸ್ ಇರ್ತದೆ. ಹಾಗೆ ಎತ್ತುಗಳಲ್ಲಿ ಕೆಲಸದ ಸಾಮರ್ಥ್ಯ ಬಹಳ ಕುಂಠಿತಗೊಳ್ತದೆ. ಸೊ ಎಲ್ಲ ದೃಷ್ಟಿಗಳಿಂದ ಇವುಗಳನ್ನು ನಿಯಂತ್ರಣಗೊಳಿಸಬೇಕು ಅಂದರೆ ರೈತರು ಲಸಿಕೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲ ರಾಸುಗಳಿಗೆ ಲಸಿಕೆ ಹಾಕೋದ್ರ ಮೂಲಕ ಕಾಲುಬಾಯಿ ಜ್ವರದಿಂದ
ನಿಯಂತ್ರಣಗೊಳಿಸಲಿಕ್ಕೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಇದಕ್ಕೆ ಯಾವುದೇ ಪರಿಣಾಮಕಾರಿ ಔಷಧಿ ಇಲ್ಲ, ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕಾಲುಬಾಯಿ ಜ್ವರದ ಲಸಿಕೆ ಹಾಕಿಸುವುದು ಸೂಕ್ತ. ಕಾಲುಬಾಯಿ ಜ್ವರ ಒಂದು ಪ್ರದೇಶದಲ್ಲಿ ಕಾಣಿಸಿಕೊಂಡ ಮೇಲೆ ಅದಕ್ಕೆ ಖಚಿತವಾದ ಒಂದು ಚಿಕಿತ್ಸೆ ಇರುವುದಿಲ್ಲ. ಇದು ಒಂದು ವೈರಾಣುನಿಂದ ಬರುವಂತಿದ್ದ ಕಾಯಿಲೆಯಾದ್ದರಿಂದ ಪರಿಣಾಮಕಾರಿ ಚಿಕಿತ್ಸೆ ಇರದ ಕಾರಣ ಹತ್ತಿರದ ಪಶುವೈದ್ಯರನ್ನು ಸಂಪರ್ಕಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಲು ಇಂಜೆಕ್ಷನ್ಗಳನ್ನು ಅಥವಾ ಆ್ಯಂಟಿಬಯೋಟಿಕ್ಸ್ಗಳನ್ನು ಹಾಕಿಸ್ಕೊಂಡು ಆರೈಕೆಗೆ ಪೂರೈಕವಾಗುವ ಒಂದು ಫಲಕಾರಿ ಚಿಕಿತ್ಸೆಯನ್ನು ವೈದ್ಯರ ಮೂಲಕ ತಾವು ಮಾಡಿಸಿಕೊಳ್ಳಬೇಕು. ಈ ಕಾಲುಬಾಯಿ ಜ್ವರದಲ್ಲಿ ಆರೈಕೆಯ ಬಹುಮುಖ್ಯವಾದ ಒಂದು ಪರಿಣಾಮಕಾರಿಯ ಚಿಕಿತ್ಸೆ. ಕಾರಣ, ಕಾಲುಬಾಯಿ ಜ್ವರದ ಚಿಹ್ನೆ ಕಂಡ ತಕ್ಷಣ ರೈತರು ಆ ಜಾನುವಾರುಗಳನ್ನು ಉಳಿದ ದನಗಳಿಂದ ಬೇರ್ಪಡಿಸಿ ಪ್ರತ್ಯೇಕವಾಗಿ ಆರೈಕೆ ಮಾಡಬೇಕು. ಬಾಯಿಯಲ್ಲಿನ ಹುಣ್ಣನ್ನು 0.5% ಅಡಿಗೆ ಸೋಡಾ ದ್ರಾವಣದಿಂದ ದಿನಕ್ಕೆ 4-5 ಸಾರಿ ಚೆನ್ನಾಗಿ ತೊಳೆಯುವುದರ ಜೊತೆಗೆ ಕೊಟ್ಟಿಗೆಯನ್ನು 5% ವಾಷಿಂಗ್ ಸೋಡಾ ದ್ರಾವಣದಿಂದ ಶುಚಿಗೊಳಿಸುವುದು ಉತ್ತಮ. ಅದರ ಜೊತೆಗೆ ಬ್ಲೀಚಿಂಗ್ ಪೌಡರ್ ಇದ್ದರೆ ಬ್ಲೀಚಿಂಗ್ ಪೌಡರ್ ಕೂಡ ಕೊಟ್ಟಿಗೆಯನ್ನು ಶುಚಿಗೊಳಿಸುವುದು. ಮತ್ತು ಈ ಕಲುಷಿತಗೊಂಡ ಹುಲ್ಲು ಮೇವು ಇವುಗಳನ್ನು ಸೂಕ್ತವಾಗಿ ವಿಲೇವಾರಿ ಮಾಡುವುದು, ಅಂದರೆ ಸುಡುವುದು ಭಾಳ ಉತ್ತಮ. ಇಲ್ಲದವರು ಸೂಕ್ತವಾಗಿ ವಿಲೇವಾರಿ ಮಾಡಿ ಬೇರೆ ಪ್ರದೇಶಗಳಿಗೆ ಹರಡದಂತೆ ನೋಡಿಕೊಳ್ಳಬೇಕು. ಮೂತ್ರ ಸಗಣಿಗಳ ಮುಖಾಂತರವೂ ಕೂಡ ಹರಡುವುದರಿಂದ ಅವುಗಳ ವಿಲೇವಾರಿ ಕೂಡ ಭಾಳ ಮುಖ್ಯವಾದದ್ದು. ಮತ್ತೊಂದು ಮುಖ್ಯವಾದ ವಿಚಾರವನ್ನು ರೈತರು ಗಮನಿಸಬೇಕು ಅಂದರೆ ಈ ಜಾನುವಾರುಗಳನ್ನು ಹೊರಗಡೆ ಪ್ರದೇಶದಿಂದ ತರುವ ಬಗ್ಗೆ. ಈ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ಕೂಡ ರೈತರು ಸಂತೆಗೆ ಹೋಗಿ ಜಾನುವಾರುಗಳನ್ನು ತರುವುದು ಸರ್ವೇ ಸಾಮಾನ್ಯವಾಗಿದ್ದರೂ ಕೂಡ ತಂದ ಜಾನುವಾರುಗಳನ್ನು ಪ್ರತ್ಯೇಕವಾಗಿ 1-3 ವಾರ ಪ್ರತ್ಯೇಕವಾಗಿ ಆರೈಕೆ ಮಾಡಿ ತಮ್ಮ ಮನೆಯಲ್ಲಿನ ಇತರ ಮಂದೆಗಳ ಜೊತೆ ಸೇರ್ಪಡಿಸದೆ 3 ವಾರಗಳ ನಂತರ ಅವನ್ನು ಸೇರ್ಪಡಿಸುವುದು ಉತ್ತಮ. ಇದಕ್ಕೆ ನಾವು ಕ್ವಾರಂಟೈನ್ ಮೆಜರ್ಸ್ ಅಂತೀವಿ. ಈಗ ನಾವು ಹಳ್ಳಿಯಲ್ಲಿ ಎಲ್ಲಿಯೂ ಕೂಡ ರೈತರು ಇದನ್ನು ಪಾಲಿಸುವುದನ್ನು ನಾವು ಗಮನಿಸ್ತಾ ಇಲ್ಲ. ಸೊ ರೈತರು ಇದ್ರ ಬಗ್ಗೆ ಬಹಳ ಒಂದು ಮುಂಜಾಗ್ರತೆಯಾಗಿ ಗಮನದಲ್ಲಿ ಇಟ್ಕೊಂಡು ಈ ವಿಚಾರವನ್ನು ತಪ್ಪದೇ ಪಾಲಿಸಿದಲ್ಲಿ ಈ ಥರ ರೋಗ ಪ್ರಸಾರವನ್ನು ನಾವು ಬಹುಮಟ್ಟಿಗೆ ತಡೆಗಟ್ಟಬಹುದು. ಈ ರೈತರಲ್ಲಿ ಬರಬೇಕು, ಜನವರಿ ಬಂತು, ಫೆಬ್ರವರಿ ಮಾರ್ಚಿಗೆ ಬಂತು ಅಂದರೆ ನಾನು ನನ್ನ ಹಸುಗೆ ಲಸಿಕೆ ಹಾಕಿಸ್ತೀನಿ. ಆಗಸ್ಟ್ ಸೆಪ್ಟೆಂಬರ್ ಬಂತು ಅಂದರೆ ನನ್ನ ಲಸಿಕೆ ನಾನು ಕಾಲುಬಾಯಿ ಜ್ವರಕ್ಕೆ ಹಾಕ್ತಕ್ಕಂಥ ಮನವರಿಕೆ ಅವ್ರಿಗೆ ಬರಬೇಕು. ಕಡ್ಡಾಯವಾಗಿ ಸಕ್ರಿಯವಾಗಿ ಎಲ್ಲ ರೈತರು ಇದಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಕರ್ನಾಟಕ ರಾಜ್ಯ ಮತ್ತು ಭಾರತ ಸರ್ಕಾರ ರಾಷ್ಟ್ರ ಮಟ್ಟದಲ್ಲಿ ಕಾಲುಬಾಯಿ ಜ್ವರ ಇರಲೇ ಕೂಡದು, ಹೆಂಗೆ ಪೋಲಿಯೋ ಅಂತಕ್ಕಂಥದ್ದು ಹೆಂಗೆ ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೋ ಅದೇ ರೀತಿ ಜಾನುವಾರಲ್ಲೂ ಕೂಡ ಈ ಕಾಲುಬಾಯಿ ಜ್ವರ ಪೂರ್ತಿಯಾಗಿ ನಿರ್ಮೂಲನೆ ಆಗಬೇಕು ಅಂತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದು ಮನವಿ. ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಎಲ್ಲ ರೈತರು ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಾಗೂ ನಮ್ಮ ರಾಜ್ಯದಿಂದಲ್ಲದೆ ನಮ್ಮ ದೇಶದಿಂದ ಈ ಕಾಲುಬಾಯಿ ಜ್ವರವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಹಕಾರ ನೀಡ್ತಾರೆ ಅಂತ ನಾನು ನಂಬಿಕೊಂಡಿದ್ದೇನೆ. ಅದರಂತೆ ಅವರಲ್ಲಿ ಕಳಕಳಿಯ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀನಿ.